ಹಾಯ್ ಫ್ರೆಂಡ್ಸ್, ಬನ್ನಿ. ಇವತ್ತೊಂದು ಬೇಸಿಗೆ ಬಂತಲ್ವಾ, ಲೆಮನ್ ಜ್ಯೂಸನ್ನು ಹೇಗೆ ಪ್ರಿಸರ್ವ್ ಮಾಡೋದು, ಮತ್ತು ಅದನ್ನ ಹೇಗೆ ಪೌಡ್ರ್ ಮಾಡೋದು, ಮತ್ತು ಅದನ್ನು ಜ್ಯೂಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನನ್ನ ಹತ್ರ 1/4 ಕಪ್ಪಷ್ಟು ಲೆಮನ್ ಜ್ಯೂಸ್ ಇದೆ. ಅಂದರೆ 3 ಲೆಮನ್ ತೊಗೊಂಡಿದ್ದೆ ನಾನು, ಅದರ 3 ಪಟ್ಟಷ್ಟು ನಾವು ಸಕ್ಕರೆನ ಹಾಕ್ಕೊಳ್ಬೇಕು. ಮೊದಲು ಸಕ್ಕರೆ ಹಾಕ್ಕೊಳ್ಳೋಣ. 3, 2, 3. ಇವಾಗ ಹಿಂಡಿಟ್ಕೊಂಡಿರೋ ಲೆಮನ್ ಜ್ಯೂಸನ್ನು ಫುಲ್ಲು ಈ ಸಕ್ಕರೆ ಮೇಲೆ ಹಾಕ್ಕೊಳ್ಬೇಕು. ಜಾಸ್ತಿ ಕರಗಿಸೋಕ್ಕೆಲ್ಲ ಹೋಗಬೇಡಿ, ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ಹೀಗೇ ಬಿಸಿಲಲ್ಲಿ ಒಣಗಿಸೋ ಹಾಗಿಲ್ಲ, ನೆರಳಲ್ಲಿ ಅಥವಾ ಫ್ಯಾನ್ ಕೆಳಗಡೆ ಎಲ್ಲೇ ಆದರೂ ಇರುವೆಗಳು ಆ ಥರ ಹತ್ತದೇ ಇರೋ ಹಾಗೆ ಇದನ್ನು ಕವರ್ ಮಾಡಿಬಿಟ್ಟು ಒಣಗಕ್ಕೆ ಬಿಡಿ. ಇದು ಡೇ 1. ನೋಡಿ, ಇವಾಗ ಡೇ 2, ಕೆಳಗಡೆ ಎಲ್ಲ ಹಸಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಪೂನ್ ಅಥವಾ ಒಂದು ಚಾಕು ಏನಾರು ತೊಗೊಂಡು ಎವ್ರಿ 6 ಅಥವಾ 7 ಗಂಟೆಗೆ ಒಂದು ಸತಿ, ಬೆಳಗ್ಗೆ ಮಾಡಿದ್ರೆ ನೀವು ಮತ್ತೆ ರಾತ್ರಿ ಮಾಡಿಬಿಟ್ಟು ಮಲಗಬೇಕು. ಇಲ್ಲ ಅಂದರೆ ಎಲ್ಲಿ ಇಟ್ಟಿರ್ತೀವಲ್ಲ ಅಲ್ಲೇ ತಟ್ಟೆಗೆ ಅಂಟ್ಕೊಂಬಿಡುತ್ತೆ, ಅದು ಬಿಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎವ್ರಿ 6 ಅವರ್ಸ್ಗೆ ಒಂದು ಸತಿ ಅದನ್ನು, ಈಗ ಬೆಳಗ್ಗೆ ಹಾಕಿಟ್ಟಿದ್ದೀರಾ ಅಂದರೆ ಸಂಜೆ ಹೊತ್ತಿಗೆ ನೀವು ಸ್ವಲ್ಪ ಚಾಕುವಿಂದ ಅದನ್ನು ಅಥವಾ ಫೋರ್ಕಿಂದ ಚಮಚಗಳಿಂದ ಅದನ್ನು ಸ್ವಲ್ಪ ಬಿಡಿಸ್ಬೇಕು. ಬಿಡಿಸ್ಬಿಟ್ಟು ಮತ್ತೆ ಹರಡಿ ಇಟ್ಬಿಡಿ. ಈ ಥರ 4 ದಿನ ಇಟ್ಕೊಳ್ಬೇಕು. 4th ಡೇಗೆ ನನಗೆ ನೋಡಿ ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ಎಲ್ಲ ಬಿಡಿಸ್ಕೊಂಡು ಈಗ ಮಿಕ್ಸಿಗೆ ಹಾಕಿಬಿಟ್ಟು ಪೌಡ್ರನ್ನ ಹೇಗೆ ಮಾಡಿ ನೋಡಿ. ಕೈಗೆ ಅಂಟ್ಕೋಬಾರ್ದು, ಅಲ್ಲಿವರೆಗೂ ಅದನ್ನು ನೋಡ್ಕೊಳ್ತಾ ಇರಬೇಕು ನೀವು. ಅಷ್ಟು ಮಟ್ಟಿಗೆ ಒಣಗಿಸ್ಕೊಳ್ಬೇಕು ಅದನ್ನು. ಅಪ್ಪಿತಪ್ಪಿನೂ ಬಿಸಿಲಿಗೆ ಇಡಬೇಡಿ. ನೋಡಿ, ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಜ್ಯೂಸ್ ಹೇಗೆ ಮಾಡೋದು, ಅದರಿಂದ ಲೆಮನ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಸ್ಪೂನು ಪ್ರೀಮಿಕ್ಸ್ ತೊಗೊಳ್ಳಿ, ಅದಕ್ಕೆ 1 ಗ್ಲಾಸಷ್ಟು ನೀರು, ಮತ್ತು 3-4 ಐಸ್ ಕ್ಯೂಬ್. ನಿಮಗೆ ಬೇಕಿದ್ದರೆ ಜೀರಾ ಪೌಡರ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು, ಅದು ನಿಂಬು ಚಿಕನ್ ಜಿ ಆಗುತ್ತೆ. ನೋಡಿ, ಲೆಮನ್ ಜ್ಯೂಸು ಪ್ರೀಮಿಕ್ಸಿಂದ ರೆಡಿ ಆಯಿತು.